ಇಂದಿನ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತಿಸುತ್ತಾ ನಮ್ಮ ಶಾಲೆಯ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ ಶಾಲೆಯ ಸ್ಥಾಪನೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂದು ನಮ್ಮ ಶಾಲೆಯು ಇಪ್ಪತ್ತೈದನೇ ವರ್ಷದ ಹೆಮ್ಮೆಯ ಸಮಾರಂಭ ಇಪ್ಪತ್ತೈದು ವಸಂತಗಳನ್ನು ಕಳೆದು ಇಪ್ಪತ್ತಾರನೇ ವಸಂತಕ್ಕೆ ಕಾಲಿಡುತ್ತಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಜೂನ್ ಮಾಹಿಯಲ್ಲಿ ಶ್ರೀಯುತ ಎನ್ ವೆಂಕಟೇಶ್ ರೆಡ್ಡಿ ಅವರ ಕಟ್ಟಡದಲ್ಲಿ ನರ್ಸರಿಯಿಂದ ಎಲ್ ಕೆ ಜಿ ಅವರಿಗೆ ಶಾಲೆ ಪ್ರಾರಂಭಿಸಲ್ಪಟ್ಟಿತ್ತು ಆಗ ನರ್ಸರಿಯಲ್ಲಿ ಐದು ಮಕ್ಕಳು ಎಲ್ ಕೆ ಜಿಯಲ್ಲಿ ಆರು ಮಕ್ಕಳನ್ನು ಹೊಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ನರ್ಸರಿಯಲ್ಲಿ ಆರು ಮಕ್ಕಳು ಎಲ್ ಕೆ ಜಿಯಲ್ಲಿ ಹದಿನಾಲ್ಕು ಯು ಕೆ ಜಿಯಲ್ಲಿ ಒಂಬತ್ತು ಮಕ್ಕಳು ಒಟ್ಟು ಇಪ್ಪತ್ತ್ನಾಲ್ಕು ಮಕ್ಕಳು ಇಬ್ಬರು ಶಿಕ್ಷಕರು ಮತ್ತು ಆಯರೊಂದಿಗೆ ಅಂಬಿಗಾಲಿಡುತ್ತಾ ಅನೇಕ ಎಡರು ತಡರುಗಳನ್ನು ಅನುಭವಿಸಿ ಅವುಗಳನ್ನೆಲ್ಲ ತೊಡೆದುಹಾಕಿ ಯಶಸ್ವಿಯೊಂದಿಗೆ ಮುಂದಿನ ವರ್ಷಕ್ಕೆ ಪಾದಾರ್ಪಣೆ ಮಾಡಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಸಾಲಿನಲ್ಲಿ ಶ್ರೀಯುತ ಎನ್ ಸದಾಶಿವರೆಡ್ಡಿ ಅವರ ಕಟ್ಟಡಕ್ಕೆ ಸ್ಥಳಾಂತರವಾಯಿತು ನಮ್ಮ ಶಾಲೆಯು ಅಭಿವೃದ್ಧಿಯನ್ನು ಕಂಡು ಪೋಷಕರು ಉತ್ಸಾಹಿತರಾಗಿ ಒಂದೇ ಬಾರಿಗೆ ನೂರ ಐದು ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲೆಯನ್ನು ಮಾಡಿ ಹೆಚ್ಚಿನ ಜವಾಬ್ದಾರಿಯನ್ನಿತ್ತು ಸಂಸ್ಥೆಯ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ ಇಂದು ಈ ಸಂಸ್ಥೆಯು ಸಾವಿರದ ಏಳ್ನೂರ ಐವತ್ತು ವಿದ್ಯಾರ್ಥಿಗಳನ್ನೊಳಗೊಂಡ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಿದೆ ಶಾಲಾ ಕಟ್ಟಡ ನಿರ್ಮಾಣ ಅನೇಕ ಎಡರು ತೊಡರುಗಳನ್ನು ಅನುಭವಿಸಿ ಪೋಷಕರಿಗೆ ಕೊಟ್ಟ ಮಾತಿನಂತೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತನೇ ಸಾಲಿನಲ್ಲಿ ಬೃಹತ್ ಶಾಲಾ ಕಟ್ಟಡವನ್ನು ನಿರ್ಮಿಸಿ ಅದರಲ್ಲಿ ವಿಶಾಲವಾದ ನಲವತ್ತು ಶಾಲಾ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ವಿಜ್ಞಾನ ಪ್ರಯೋಗಾಲಯ ಗ್ರಂಥಾಲಯ ಕಂಪ್ಯೂಟರ್ ಕೊಠಡಿ ಮತ್ತು ವಿಶಾಲವಾದ ಆಟದ ಮೈದಾನವನ್ನು ಒದಗಿಸಲಾಗಿದೆ ಶಾಲೆಯ ಫಲಿತಾಂಶ ಹಾಗೂ ಸಂದ ಸನ್ಮಾನಗಳು ಎರಡು ಸಾವಿರದ ಆರು ಏಳು ಎರಡು ಸಾವಿರದ ಏಳು ಎಂಟು ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ನೂರರಷ್ಟು ಫಲಿತಾಂಶವನ್ನು ಪಡೆದು ತಾಲೂಕಿನಲ್ಲಿ ಪ್ರಥಮ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಂದ ಪ್ರಶಸ್ತಿ ಪತ್ರ ಅಭಿನಂದನಾ ಫಲಕವನ್ನು ಅಂದಿನ ಶಿಕ್ಷಣ ಸಚಿವರಾದ ಶ್ರೀಯುತ ಬಸವರಾಜ್ ಹೊರಟೆಯವರಿಂದ ಪಡೆದಿರುತ್ತೇವೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಶೇಕಡ ತೊಂಬತ್ತೈದರಷ್ಟು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಶೇಕಡ ತೊಂಬತ್ತಾರು ಎರಡು ಸಾವಿರದ ಹದಿನೆಂಟೆ ಹತ್ತೊಂಬತ್ತನೇ ಸಾಲಿನಲ್ಲಿ ಶೇಕಡ ತೊಂಬತ್ತೇಳು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಶೇಕಡಾ ನೂರರಷ್ಟು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶವನ್ನು ಪಡೆದಿರುತ್ತೇವೆ ನಮ್ಮ ಶಾಲೆಯು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮಂಡಳಿಯಿಂದ ಅನುಮತಿ ಪಡೆದಿದೆ ಎಂದು ಹೇಳಲು ನಮಗೆ ತುಂಬ ಸಂತೋಷವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮನೋಜ್ ಹೆಚ್ ಬೆಳ್ಳಿ ಎಂಬ ವಿದ್ಯಾರ್ಥಿಯು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟದಲ್ಲಿ ಆರನೇ ರ್ಯಾಂಕ್ ಗಳಿಸಿದ್ದಾರೆ ಹಾಗೂ ಪ್ರಾಂಜಲ್ ನಾಯಕ್ ಮತ್ತು ಎಂ ಇಮಲ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸಿ ಶಾಲೆಗೆ ದ್ವಿತೀಯ ಸ್ಥಾನದಲ್ಲಿ ಗಳಿಸಿ ರಾಜ್ಯ ಮಟ್ಟದಲ್ಲಿ ಏಳನೇ ರ್ಯಾಂಕ್ ಗಳಿಸಿದ್ದಾರೆ ಎಂದು ಹೇಳಲು ಹರ್ಷಿಸುತ್ತೇನೆ ಅದೇ ರೀತಿ ನಾಗರತ್ನ ಎಂಬ ವಿದ್ಯಾರ್ಥಿನಿಯು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೈದು ಅಂಕ ಗಳಿಸಿ ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಗಳಿಸಿದ್ದಾರೆ ನಮ್ಮ ಶಾಲೆಗೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಹದಿನೇಳರಂದು ದ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇವರ ವತಿಯಿಂದ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಅವಾರ್ಡನ್ನು ಪಡೆದಿದೆ ಹತ್ತನೇ ತರಗತಿಯ ಪವನ್ ತೇಜ ಎಂಬ ವಿದ್ಯಾರ್ಥಿ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಆರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಧಾರವಾಡದಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಹತ್ತನೇ ತರಗತಿ ದೀಕ್ಷಾ ರಾಥೋಡ್ ಎಂಬ ವಿದ್ಯಾರ್ಥಿನಿಯು ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಜಿಲ್ಲಾ ಮಟ್ಟದ ಹಾಸ್ಯದಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಏಳನೇ ತರಗತಿಯ ತೇಜಸ್ವಿನಿ ಎಂಬ ವಿದ್ಯಾರ್ಥಿನಿಯು ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ರಾಜ್ಯ ಶಾಲಾ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೂರನೇ ಕಂಚಿನ ಪದಕವನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಸಿಬ್ಬಂದಿಯ ವರ್ಗ ನಮ್ಮ ಶಾಲೆಯು ಉತ್ತಮ ತರಬೇತಿ ಹಾಗೂ ವಿದ್ಯಾರ್ಹತೆಯನ್ನು ಹೊಂದಿದ ದಕ್ಷ ಹಾಗೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಐವತ್ತೆರಡು ಶಿಕ್ಷಕ ವೃಂದವನ್ನು ಒಳಗೊಂಡಿದೆ ಹಾಗೂ ಏಳು ಶಿಕ್ಷಕೇತರು ಐದು ಜನ ಆಯಗಳ ಸಿಬ್ಬಂದಿ ವರ್ಗವನ್ನು ಹೊಂದಿರುತ್ತದೆ ನಮ್ಮ ಶಾಲೆಯಲ್ಲಿ ದೂರದಿಂದ ಬರುವ ಮಕ್ಕಳ ಅನುಕೂಲಕ್ಕಾಗಿ ಆರು ಶಾಲಾ ವಾಹನಗಳ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಆರು ಜನ ನುರಿತ ವಾಹನ ಚಾಲಕರು ಹಾಗೂ ಸಹಾಯಕರನ್ನು ಒಳಗೊಂಡಿದ್ದು ಒಟ್ಟು ಎಪ್ಪತ್ತಾರು ಮಂದಿ ಸಿಬ್ಬಂದಿಯನ್ನು ಹೊಂದಿರುತ್ತದೆ ರಾಷ್ಟ್ರೀಯ ಹಬ್ಬಗಳು ಮತ್ತು ವಿವಿಧ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಸಮಾರಂಭವು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ರೋಸ್ ಮೇರಿಯವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಧ್ವಜಾರೋಹಣವನ್ನು ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಎಲ್ ಎನ್ ಬಾಬು ಸಾರ್ ಅವರು ನಡೆಸಿಕೊಟ್ಟರು ಈ ಸಮಾರಂಭದಲ್ಲಿ ಪಥಸಂಚಲನ ನೃತ್ಯ ಕರಾಟೆ ಇನ್ನು ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರದರ್ಶನಗೊಂಡವು ಈ ಸಮಾರಂಭದ ಮೇಲ್ವಿಚಾರಣೆಯನ್ನು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಕೃಷ್ಣ ಅವರು ವಹಿಸಿಕೊಂಡು ಯಶಸ್ವಿಯನ್ನುಗೊಳಿಸಿದರು ಇದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರವರೆಗೆ ಪ್ರತಿ ವರ್ಷವೂ ಶಾಲಾ ವಾರ್ಷಿಕೋತ್ಸವ ರಾಷ್ಟ್ರೀಯ ಹಬ್ಬಗಳು ಕ್ರೀಡೆಗಳು ಶಾಲಾ ಪ್ರವಾಸಗಳು ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮಗಳು ಡ್ರಾಯಿಂಗ್ ಕರಾಟೆ ನೃತ್ಯ ಪೋಷಕರ ಕ್ರೀಡೆಗಳು ವಸ್ತು ಪ್ರದರ್ಶನ ಮತ್ತು ಹಲವಾರು ಕಾರ್ಯಕ್ರಮಗಳು ಇವುಗಳನ್ನೆಲ್ಲ ನಿರ್ವಹಿಸಿಕೊಂಡು ಬಂದಿದೆ ಕರಾಟೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಅನೇಕ ಬಹುಮಾನಗಳನ್ನು ಪಡೆದಿರುತ್ತಾರೆ ಕರಾಟೆ ಸ್ಪರ್ಧೆ ಆತ್ಮರಕ್ಷಣೆಯ ತಂತ್ರಗಾರಿಕೆಯಲ್ಲಿ ಕರಾಟೆಯೇ ಒಂದು ಆತ್ಮಸ್ಥೈರ್ಯವನ್ನು ಸಹ ಹೆಚ್ಚಿಸುತ್ತಿದೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಒಂದು ಮೂಲಭೂತ ಶಿಕ್ಷಣವಾಗಿದೆ ನಮ್ಮ ಶಾಲೆಯಲ್ಲೂ ಮಕ್ಕಳಿಗೆ ಕರಾಟೆ ತರಬೇತಿಯನ್ನು ಕೊಡುತ್ತಾ ಬಂದಿದ್ದೇವೆ ದೇಶದ ವಿವಿಧೆಡೆ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರುತ್ತಾರೆ ನಮ್ಮ ಶಾಲೆಯಲ್ಲಿ ಕರಾಟೆ ತರಬೇತಿ ಪಡೆದ ವಿದ್ಯಾರ್ಥಿಗಳು ಕರ ತರಬೇತಿದಾರರಾಗಿದ್ದಾರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಉಚಿತ ಕರಾಟೆ ತರಬೇತಿ ನೀಡಲಾಗುತ್ತಿದೆ ನಮ್ಮ ಶಾಲೆಯ ಕರಾಟೆ ತರಬೇತಿದಾರರಾದ ಸೋಮಯ್ಯರವರು ಸೆಕೆಂಡ್ ಡಾನ್ ಬ್ಲ್ಯಾಕ್ ಬೆಲ್ಟ್ ಬರೆದಿರುತ್ತಾರೆ ಕಲಿಕಾ ಪ್ರಗತಿಗೆ ವಹಿಸಿದ ವಿಶೇಷ ಕಾಳಜಿ ಈಗಾಗಲೇ ಎರಡು ಬಾರಿ ಶಿಕ್ಷಕರ ಮತ್ತು ಪೋಷಕರ ಸಭೆಯನ್ನು ಆಯೋಜಿಸಿ ಮಕ್ಕಳ ಪ್ರಗತಿಯ ಬಗ್ಗೆ ಚರ್ಚಿಸಲಾಗಿದೆ ನರ್ಸರಿ ಎಲ್ ಕೆ ಜಿ ಮಕ್ಕಳ ಉತ್ತಮ ಕಲಿಕೆಗಾಗಿ ಕಲಿಕಾ ಲ್ಯಾಬನ್ನು ನಿರ್ಮಿಸಲಾಗಿದೆ ಇದರಿಂದ ಮಕ್ಕಳ ಕಲಿಕೆಗೆ ಹೆಚ್ಚು ಅಭಿವೃದ್ಧಿಯಾಗಿದೆ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಕಲಿಯಲು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಹೆಚ್ಚಿನ ತರಗತಿಯನ್ನು ಮಾಡುತ್ತಿದ್ದೇವೆ ಪ್ರೌಢಶಾಲಾ ವಿದ್ಯಾರ್ಥಿ ವಿಭಾಗದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳ ಪ್ರಗತಿಗಾಗಿ ಹತ್ತನೇ ತರಗತಿ ಮಕ್ಕಳಿಗೆ ಜೂನ್ ಮಾಹೆಯಿಂದ ಸಂಪನ್ಮೂಲ ಶಿಕ್ಷಕರಿಂದ ವಿಶೇಷ ತರಬ ತರಗತಿಗಳನ್ನು ಆಯೋಜಿಸಲಾಗಿದೆ ನಮ್ಮ ಶಾಲೆಯಲ್ಲಿ ಒಟ್ಟು ಸಾವಿರದ ಏಳ್ನೂರ ಐವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಪ್ರಗತಿ ಪರಿಶೀಲನೆಗಾಗಿ ಮತ್ತು ಶಿಸ್ತನ್ನು ಕಾಪಾಡುವ ಉದ್ದೇಶದಿಂದ ಪ್ರತಿ ಕೊಠಡಿಯಲ್ಲಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಮುಂದಿನ ಯೋಜನೆಗಳು ಪ್ರಗತಿಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳಿಂದ ವಿಶೇಷ ತರಗತಿಗಳು ಪ್ರಾರಂಭವಾಗುತ್ತದೆ ವಿಶೇಷ ಕಾಳಜಿಯನ್ನು ವಹಿಸುವುದು ಇನ್ನು ಹೆಚ್ಚಿನ ಅನುಭವ ಹೊಂದಿದ ಬೋಧಕ ಸಿಬ್ಬಂದಿಯನ್ನು ನಿಯೋಜಿಸಿಕೊಳ್ಳಲಾಗುತ್ತದೆ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೂ ಉಚಿತ ಕರಾಟೆ ಮತ್ತು ಕಂಪ್ಯೂಟರ್ ಕಳಿಸಲಾಗುತ್ತದೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗೆ ಹೆಚ್ಚಿನ ತರಬೇತಿಯನ್ನು ಕೊಡಲಾಗುತ್ತದೆ ಶಿಸ್ತು ಮತ್ತು ಕಾರ್ಯದಕ್ಷತೆಗೆ ಹೆಸರಾಗಿರುವ ಈ ಸಂಸ್ಥೆಯು ಇದೇ ರೀತಿ ಕಾಪಾಡಿಕೊಂಡು ಮುಂದುವರೆಯಲಾಗುವುದು ನಮ್ಮ ಸಂಸ್ಥೆಯು ವರ್ಷದಿಂದ ವರ್ಷಕ್ಕೆ ಬೃಹದ್ದಾಕಾರವಾಗಿ ಬೆಳೆದು ಉತ್ತಮ ಹೆಸರು ಗಳಿಸಲು ಕಾರಣಕರ್ತರಾದ ಪೋಷಕ ಬಂಧುಗಳು ಈ ಸಂಸ್ಥೆಗೆ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರಿಗೂ ವಂದಿಸುತ್ತಾ ಇನ್ನು ಮುಂದೆಯೂ ಇದೇ ರೀತಿ ಸಂಸ್ಥೆಯು ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ನೀಡುತ್ತೀರಿ ಎಂದು ನಂಬಿ ನಮ್ಮ ಶಾಲಾ ವಾರ್ಷಿಕ ವರದಿಯನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ